ನಾವೆಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ವಿ, ಮೀಟಿಂಗ್ ಕರೆದ್ರು, ಅದಕ್ಕೆ ಬಂದು ಒಂದು ಆಶೀರ್ವಾದ ತಗೊಳ್ಳೋಣ, ಮಗನ ಕರ್ಕೊಂಡು ಬಂದು ಅಂತ ಒಂದು ಧನ್ಯವಾದ ಹೇಳಲಿಕ್ಕೆ ಬಂದಿದ್ದೀನಿ. ಕ್ಷೇತ್ರದಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಸರ್ಕಾರದ ಏನು ಇದು 5 ಗ್ಯಾರಂಟಿ ಇರಬಹುದು, ಅದರಲ್ಲೂ ನಾನು ನನ್ನ ಕ್ಷೇತ್ರದಲ್ಲಿ ಮಾಡಿದಂಥ ಅಭಿವೃದ್ಧಿ ಕೆಲಸ ಇರಬಹುದು. ಸೊ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಎರಡೂ ಕ್ಷೇತ್ರ, ಚಿಕ್ಕೋಡಿ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಸೊ ಒಳ್ಳೆ ವಾತಾವರಣ ಗೆಲ್ಲೋಕೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲೋಕೆ ಒಳ್ಳೆ ವಾತಾವರಣ ಇದೆ. ಇಲ್ಲ, ನನಗೆ ಅದ್ರ ಬಗ್ಗೆ ಇನ್ನೂ ಏನು ಗೊತ್ತಿಲ್ಲ. ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ದೀರಾ ನಾವು ಕೂಡ ಅದನ್ನೇ ನೋಡ್ತಾ ಇದ್ದೀವಿ. ನೋಡಿ, ಇಲೆಕ್ಷನ್ನು ಇನ್ನೂ ಶುರು ಆಗಬೇಕು, ಕಾವೇರಬೇಕು, ಇನ್ನೂ 48-50 ದಿನ ಇದೆ. ಸೊ ನೋಡೋಣ, ಮುಂದೆ ಬರ್ತಾ ಬರ್ತಾ ಏನಾಗುತ್ತೆ ನೋಡೋಣ. ನೋಡೋಣ, ಎಲ್ಲ ರೀತಿಯಿಂದ ಕಾಂಗ್ರೆಸ್ ಪಕ್ಷ ಇಲೆಕ್ಷನ್ಗೆ ಸಜ್ಜಾಗಿದೆ, ಕೇಡರ್ ರೆಡಿ ಆಗಿದೆ, ಜನರಲ್ಲಿ ಒಂದು ಉತ್ಸಾಹ ಇದೆ, ಜನ ಸಂತೃಪ್ತಿಯಿಂದ ಇದ್ದಾರೆ. ಸೊ ಮುಂದೆ ದಿನಗಳಲ್ಲಿ ನೋಡೋಣ ಏನಾಗುತ್ತೆ ಅಂತ. ನಿಮ್ಮೆಲ್ಲರ ಸಹಕಾರ ಇರಲಿ. ಖಂಡಿತ ಇಲ್ಲ, ಫ್ಯಾಮಿಲಿ ಪಾಲಿಟಿಕ್ಸ್ ಅಂತಂದ್ರೆ ನೋಡಿ, ಒಂದೇ ನಿಮಿಷ, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಸಿಷನ್ ಅಲ್ಲ, ಅಥವಾ ಸತೀಶ್ ಜಾರಕಿಹೊಳಿಯವರ ಡಿಸಿಷನ್ ಅಲ್ಲ, ಜಿಲ್ಲೆಯ ಎಲ್ಲ ಮುಖಂಡರು. ಯಾಕಂದ್ರೆ ಇದು ನಮ್ಮ ನಮ್ಮ ಕ್ಷೇತ್ರಕ್ಕೆ ಸೀಮಿತ ಆದಂಥ ಇಲೆಕ್ಷನ್ ಅಲ್ಲ, 8 ಅಸೆಂಬ್ಲಿ ಕ್ಷೇತ್ರ ಬರ್ತಾರೆ, ಸುಮಾರು 20 ಲಕ್ಷ ಜನ ಮತದಾರರಿದ್ದಾರೆ, ಸುಮಾರು 2100 ಬೂತ್ಗಳಿದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಜಿಲ್ಲೆಯ ಹಿರಿಯರು, ಕಿರಿಯರು, ಮುಖಂಡರು, ಕಾರ್ಯಕರ್ತರು ಯಾರನ್ನ ಹೆಸರನ್ನ ರೆಕಮೆಂಡ್ ಮಾಡಿದ್ರು, ಎಲ್ಲ ಚರ್ಚೆ ಆಗಿ ಫೈನಲ್ ಆಗಿರೋದು. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಪಕ್ಷದ ಕಾರ್ಯಕರ್ತರು, ಪಕ್ಷದ ಮುಖಂಡರು ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಪಾಲಿಸ್ತೀನಿ ಅಂತ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್.